ಅಯೋಧ್ಯೆಯಲ್ಲಿ ಭವ್ಯವಾಗಿ ನಿರ್ಮಾಣವಾಗುತ್ತಿರುವ ಪ್ರಭು ಶ್ರೀರಾಮಚಂದ್ರ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ರಾಮಮೂರ್ತಿಗೆ ಕಾರ್ಕಳದ ಈತು ಗ್ರಾಮದ ತುಂಗಾ ಪೂಜಾರಿಯವರ ಭೂಮಿಯಲ್ಲಿದ್ದ ಶಿಲೆ ಆಯ್ಕೆಯಾಗಿದೆ. ಶಿಲ್ಪಗಳ ತವರೂರು ಎಂದೇ ಖ್ಯಾತಿಯನ್ನ ಪಡೆದಿರುವ ಹತ್ತು ಹಲವಾರು ವಿಶೇಷತೆಗಳಿಗೆ ಸಾಕ್ಷಿಯಾಗಿರುವ ಕಾರ್ಕಳಕ್ಕೆ ಇದೀಗ ಮತ್ತೊಂದು ಕೀರ್ತಿ ಸಂದಿದೆ. ಕಾರ್ಕಳ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಸೈನಿಕ ಭಕ್ತರ ಅವಿರತ ಶ್ರಮದಿಂದ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಭರದಿಂದ ನಿರ್ಮಾಣ ಆಗುತ್ತಿರುವ ಹಿಂದೂ ಧರ್ಮೀಯರ ಆರಾಧ್ಯ ದೇವರು ಪ್ರಭು ಶ್ರೀರಾಮಚಂದ್ರದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ರಾಮಲಲ್ಲನ ಮೂರ್ತಿಗೆ ಕಾರ್ಕಳದಿಂದ ಹೊರಟ ಕೃಷ್ಣ ಶಿಲೆಗೆ ಸಾರಥಿಗಳಂತೆ ಕಾರ್ಕಳ ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ಕಾರ್ಯಕರ್ತರು ಕಾರ್ಯವನ್ನ ನಿರ್ವಹಿಸಿದರು. ಯಾವ ರೀತಿಯಾಗಿ ಅವರು ಜೋಡಿ ಆದ್ರು ಅಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಮೈಂಡ್ಸ್ ಜುವೆಲ್ ಆಗಿರ್ಬೋದು, ಅಲ್ಲಿ ಸ್ಥಳಕ್ಕೆ ಬಂದು ಎಲ್ಲದಕ್ಕೂ ಕೂಡ ಪೂರ್ತಿಯಾಗಿ ಅವರು ಸಹಕಾರವನ್ನು ಕೊಟ್ಟರು. ಅತಿ ವಿಶೇಷ ಅಂತ ಹೇಳಿದ್ರೆ ಇವತ್ತು ಎಷ್ಟು ಜನ ನಾವು ಈ ಕಲ್ಲನ್ನು ಮುಟ್ಟಿದ್ದೀವಿ, ಎಷ್ಟು ಜನ ಈ ಕಲ್ಲಿನ ನಮಸ್ಕಾರ ಮಾಡಿದ್ದೀವಿ, ಎಷ್ಟು ಜನ ಈ ಕಲ್ಲನ್ನು ನೋಡ್ಲಿಕ್ಕೆ ನಿಮ್ಮ ಕಣ್ಣುಗಳು ಇವತ್ತು ಒಂದು ಪುಣ್ಯ ಮಾಡಿದ್ದೇವೆ. ಅದಕ್ಕೆಲ್ಲ ಕಾರಣ ರವೀಂದ್ರ ಶೆಟ್ಟರೆ. ಯಾಕಂದ್ರೆ ಇಲ್ಲದಿದ್ರೆ ನಾವು ಎಲ್ಲಿಂದಲೂ ಆರಂಭ ಮಾಡ್ತಿದ್ವಿ.